ಸೋಮೇಶ್ವರ ಶತಕ ಎನ್ನುವಂತಹ ಈ ಪದ್ಯವನ್ನ ಇವತ್ತು ನಾವು ನೋಡೋಣ. ಇದರ ಕರ್ತೃ ಹುಲಿಗೆರೆ ಸೋಮನಾಥ. ಇವತ್ತಿನ ಈ ಅವಧಿಯಲ್ಲಿ ಹುಲಿಗೆರೆ ಸೋಮನಾಥರವರ ಕಿರುಪರಿಚಯ, ಈ ಪದ್ಯದಲ್ಲಿ ಯಾವ ವಿಷಯವನ್ನ ಅಡಕವಾಗಿಸಿದ್ದಾರೆ ಅನ್ನುವುದರ ಆಶಯ ಭಾವ, ಹಾಗೂ ಇಡೀ ಈ ಪದ್ಯವನ್ನ ಮಾದರಿ ವಾಚನವನ್ನ ಹೇಗೆ ನಾವು ಮಾಡಬೇಕು ಅನ್ನುವುದರ ಬಗ್ಗೆ ಇವತ್ತಿನ ನಮ್ಮ ತಿಳಿದುಕೊಳ್ಳೋಣ. ಪುಟ ಸಂಖ್ಯೆ 117, ಸೋಮೇಶ್ವರ ಶತಕ, ಕೃತಿಕಾರರ ಪರಿಚಯ ಅಂತ ಇದೆ ನೋಡಿ. ಹುಲಿಗೆರೆ ಸೋಮನಾಥ ಇವರು ಕ್ರಿಸ್ತ ಶಕ ಸುಮಾರು 1299ರಲ್ಲಿ ಧಾರವಾಡ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಹುಲಿಗೆರೆಯಲ್ಲಿ ಜನಿಸಿದರು. ಹುಲಿಗೆರೆ ಸೋಮನಾಥನೆಂದೇ ಪ್ರಸಿದ್ಧಿ. ಕನ್ನಡ ಸಂಸ್ಕೃತ ಭಾಷಾ ಪಂಡಿತನಾದ ಈತನ ಅಂಕಿತ ಹರಹರ ಶ್ರೀ ಚನ್ನಸೋಮೇಶ್ವರ ಕನ್ನಡ ರತ್ನಕರಣಕ ಕಾವ್ಯವನ್ನು ಚಂಪುವಿನಲ್ಲಿಯೂ ಸೋಮೇಶ್ವರ ಶತಕವನ್ನ ಉಕ್ತ ಛಂದಸ್ಸಿನಲ್ಲಿಯೂ ರಚಿಸಿದ್ದಾನೆ. ಪ್ರಕೃತ ಈ ಚೌಪದಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ಸಂಪಾದಿಸಿರುವ ಸೋಮೇಶ್ವರ ಶತಕ ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿ ನಮ್ಮ 8ನೇ ತರಗತಿ ಪಠ್ಯಭಾಗಕ್ಕೆ ಇದನ್ನ ಇರಿಸಲಾಗಿದೆ. ಹಂಗಾರೆ ಇವರ ತಿರುಪರಿಚಯ ಗೊತ್ತಿರಲಿ. ಈತನ ಕಾಲ 1299, ಧಾರವಾಡ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಹುಲಿಗೆರೆ ಎನ್ನುವಂತಹ ಗ್ರಾಮ. ಈತನ ಗ್ರಾಮದ ಹೆಸರಿನೊಂದಿಗೆ ಆತ ಪ್ರಸಿದ್ಧಿಯನ್ನ ಪಡೆದು ಹುಲಿಗೆರೆ ಸೋಮನಾಥ ಎನ್ನುವಂತಹ ಹೆಸರು ಅವನಿಗೆ ಉಡುಗೊರೆಯಲ್ಲಿ ಬಂದಿದೆ. ಈತ ದ್ವಿಭಾಷೆ ಅಂದರೆ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿಯೂ ಮಹಾನ್ ಪಂಡಿತನಾಗಿದ್ದ. ಈತನ ಕಾವ್ಯ ಮತ್ತು ಕೃತಿಗಳ ಅಂಕಿತ ಹರಹರ ಶ್ರೀ ಚನ್ನಸೋಮೇಶ್ವರ ಅನ್ನುವಂಥದ್ದು. ಈತ ಕನ್ನಡ ರತ್ನಕರಂಡಕ ಎನ್ನುವಂತಹ ಕಾವ್ಯವನ್ನು, ಸೋಮೇಶ್ವರ ಶತಕ ಎನ್ನುವಂತಹ ಕಾವ್ಯವನ್ನು ಕೂಡ ರಚಿಸಿದ್ದಾನೆ. ಕನ್ನಡ ರತ್ನಕರಂಡಕ ಎನ್ನುವಂತಹ ಈ ಕಾವ್ಯ ಹುಲಿಗೆರೆ ಸೋಮನಾಥ ಚಂಪು ಸಾಹಿತ್ಯದಲ್ಲಿ ರಚಿಸಿದ್ದಾನೆ. ಹಾಗಾದ್ರೆ ಚಂಪು ಅಂತಂದ್ರೆ ಏನು, ಚಂಪು ಸಾಹಿತ್ಯ ಅಂತಂದ್ರೆ ಏನು ಅಂದ್ರೆ ಗದ್ಯಂ ಪದ್ಯಂ ಮಿಶ್ರಿತಂ ಮಾಗಿರೆ ಚಂಪುಂ ಅಂತ. ಅಂದ್ರೆ ಗದ್ಯ ಪದ್ಯ ಮಿಶ್ರಣವಾಗಿರುವಂತಹ ಸಾಹಿತ್ಯವನ್ನ ನಾವು ಚಂಪು ಸಾಹಿತ್ಯ ಎಂದು ಕರೆಯುತ್ತೇವೆ. ಇನ್ನ ಸೋಮೇಶ್ವರ ಶತಕ ಎನ್ನುವಂಥದ್ದನ್ನ ಆತ ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾನೆ. ವೃತ್ತಗಳು ಅಂತಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಖ್ಯಾತ ಕರ್ನಾಟಕ ವೃತ್ತಗಳು ಅಂತಂದು ಬರ್ತಾರೆ. ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ, ಶಾರ್ದೂಲ ವೃತ್ತ, ಮಧ್ಯೇವ ವಿಕೃತ ವೃತ್ತ, ಮಹಾಶ್ರದ್ಧಾ ವೃತ್ತ, ಶ್ರದ್ಧಾರ ವೃತ್ತ ಅನ್ನುವಂತಹ ಆರೋಗ್ಯಗಳನ್ನ ನಾವು ವ್ಯಾಕರಣ ಅಂಶದಲ್ಲಿ ಅದನ್ನ ಕಾಣ್ತಾ ಇದ್ದೇವೆ. ಹಾಗೆ ಈತ ತನ್ನ ಸೋಮೇಶ್ವರ ಶತಕ ಎನ್ನುವಂತ ಈ ಕಾವ್ಯವನ್ನ ವೃತ್ತ ಛಂದಸ್ಸಿನಲ್ಲಿ ಆತ ರಚಿಸಿದ್ದಾನೆ. ಪ್ರಸ್ತುತ ಈ ಸೋಮೇಶ್ವರ ಶತಕ ಎನ್ನುವಂಥದ್ದನ್ನ, ಈ ಚೌಪದಿಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ ಸಂಪಾದಿಸಿರುವಂತಹ ಸೋಮೇಶ್ವರ ಶತಕ ಎನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡಿ ನಮಗೆ ಇಲ್ಲಿ ಪಠ್ಯಭಾಗಕ್ಕೆ ಇಟ್ಟಿದ್ದಾರೆ. ಹಾಗಾದ್ರೆ ಈ ಪದ್ಯದಲ್ಲಿ ಏನ್ ಆಶಯ ಏನಿದೆ ಅನ್ನೋದನ್ನ ನೋಡೋಣ. ಸಮಾಜದ ಅವಿಭಾಜ್ಯ ಅಂಗವಾಗಿರ್ತಕ್ಕಂತಹ ತಂದೆ ತಾಯಿ ಮಗ ಪತ್ನಿ ಗುರುಗಳ ಜವಾಬ್ದಾರಿಗಳನ್ನು ದ್ವಿಜ ರಾಜ ಮಂತ್ರಿ ಭಟ ಮೊದಲಾದವರ ಕರ್ತವ್ಯಗಳನ್ನು ಈ ನೀತಿ ಶತಕದಲ್ಲಿ ಮಾರ್ಮಿಕವಾಗಿ ಹೇಳಲಾಗಿದೆ. ನಿಜವಾದ ಮಂತ್ರಿಗೆ ಇರಬೇಕಾದ ಲಕ್ಷಣ ದೇವರ ಅನುಗ್ರಹದಿಂದ ಕಾಲಾನುಕ್ರಮ
ಸ್ವಾಭಾವಿಕವಾಗಿ ಆಗುವ ಬದಲಾವಣೆಗಳ ಬಗ್ಗೆಯೂ ಇಲ್ಲಿ ವಿವರಿಸಲಾಗಿದೆ. ಈ ಮೂಲಕ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತಾಗ ಸುಖಿ ಸಮಾಜದ ನಿರ್ಮಾಣವಾಗುತ್ತದೆ ಎಂಬುದು ಈ ನೀತಿ ಶತಕದ ಆಶಯ. ಒಟ್ಟಾರೆ ಕವಿ ಹುಲಿಗೆರೆ ಸೋಮನಾಥ ಈ ಸೋಮೇಶ್ವರ ಶತಕ ಎನ್ನುವಂತಹ ಈ ಪದ್ಯದಲ್ಲಿ ಏನು ನಮಗೆ ಹೇಳಲಿಕ್ಕೆ ಹೋಗ್ತಾರೆ, ಸಮಾಜಕ್ಕೆ ಏನು ಅವನ ಕೊಡುಗೆ ಏನು ಅನ್ನೋದನ್ನ ಕುರಿತು ನಮಗೆ ಕೊಡ್ತಾರೆ. ಸಮಾಜದ ಅವಿಭಾಜ್ಯ ಅಂಗ ಅಂತಂದ್ರೆ ಕುಟುಂಬ. ಒಂದು ಕುಟುಂಬ ಅಂದ ತಕ್ಷಣ ತಂದೆ ತಾಯಿ ಮಗ ಮಗಳು ಗುರು ಹೀಗೆ ನಮಗೆ ಸಮಾಜ ಆ ಇತಿಹಾಸದ ಪುಟಗಳಲ್ಲಿ ಅವುಗಳನ್ನ ಕಾಣ್ತಾ ಇರ್ತೀವಿ. ಹಂಗಾರೆ ಅವರ ಜವಾಬ್ದಾರಿಗಳು ಏನೇನು, ತಂದೆಯ ಜವಾಬ್ದಾರಿ ಏನು, ತಾಯಿಯ ಜವಾಬ್ದಾರಿ ಏನು, ಅವರಿಬ್ಬರ ಮಕ್ಕಳಾಗಿರ್ತಕ್ಕಂತಹ ಮಗ ಮತ್ತು ಮಗಳ ಜವಾಬ್ದಾರಿಗಳು ಏನು, ನಮ್ಮನ್ನು ಆಳುವಂತಹ ಈ ನಾಡಿನ ದೊರೆ ಅವನ ಜವಾಬ್ದಾರಿಗಳೇನು, ಅವರ ಅಧೀನದಲ್ಲಿರ್ತಕ್ಕಂತಹ ಮಂತ್ರಿ ಮಹೋದಯರ ಕರ್ತವ್ಯ ನಿಷ್ಠೆ ಪಾಲನೆಗಳೇನು. ಹಂಗಾದ್ರೆ ಇವುಗಳ ಜೊತೆಗೆ ನಾವು ಅವುಗಳಿಗೆ ಪೂರಕವಾಗಿ ಹೇಗೆ ನಡೆದುಕೊಳ್ಳಬೇಕು ಈ ಸಮಾಜದಲ್ಲಿ ಅನ್ನುವಂಥದ್ದನ್ನು ಆರಂಭಿಕವಾಗಿ ಈ ಶತಕಗಳ ಮೂಲಕ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಜೊತೆಗೆ ಒಬ್ಬ ನಿಜವಾದಂತಹ ಮಂತ್ರಿ ಅಂದ್ರೆ ಆತ ಆ ನಾಡಿನೊಳಗ ಅವನು ಮಂತ್ರಿಗೆ ಕೆಲಸವನ್ನು ಮಾಡಬೇಕಾದಾಗ ಅವನಲ್ಲಿರಬೇಕಾದ ಲಕ್ಷಣಗಳು ಏನೇನು, ಹಂಗಾರೆ ದೇವರ ಅನುಗ್ರಹದಿಂದ ಕಾಲಕ್ರಮದಲ್ಲಿ ನಮಗೆ ಸ್ವಾಭಾವಿಕವಾಗುವಂತಹ ಆಗುವ ಬದಲಾವಣೆಗಳ ಬಗ್ಗೆ ಏನೇನು ಬದಲಾವಣೆಗಳು ಆಗ್ತಾ ಇದ್ದೀವಿ, ಅಂದ್ರೆ ಯಾವ ರೀತಿ ನಮ್ಮ ನಮ್ಮ ಜವಾಬ್ದಾರಿಗಳನ್ನ ಅರಿತು ನಾವು ಸಮಾಜಮುಖಿಯಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ನೆರವೇರಿಸಿದ್ವಿ ಅಂತಂದ್ರೆ ಯಾವ ರೀತಿ ಸಮಾಜ ಇರುತ್ತೆ ಅನ್ನುವಂಥದ್ದರ ಕುರಿತಾಗಿ ಈ ಪದ್ಯದೊಳಗೆ ನಮಗೆ ಆತ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಪದ್ಯ ಕೆಲವೊಂದಿಷ್ಟು ಪದಗಳನ್ನು ನೋಡಿ, ಉದಾಹರಣೆಗೆ ಆತ್ಮ ಅಂತ ಇದೆ ಅಂದ್ರೆ ತನ್ನ, ಉಡುರಾಜ ಅಂದ್ರೆ ನಕ್ಷತ್ರಗಳಿಗೆ ಅಧಿಪತಿ, ಉಡುರಾಜ ಅಂದ್ರೆ ಚಂದ್ರ, ಊರ್ಜಿತ ಅಂದ್ರೆ ರೂಢಿಯಲ್ಲಿರುವಂತಹ ವಲ್ಮೆ ಪ್ರೀತಿ, ಕೈ ಆಸೆ ಅಂದ್ರೆ ಲಂಚ, ಚತುರೋಪಾಯ ಅಂದ್ರೆ ಸಾಮ ದಾನ ಅನ್ನುವಂಥವಳು, ದ್ವಿಜ ಅಂದ್ರೆ ಬ್ರಾಹ್ಮಣ, ಉಪಕಾರಕ ಹಕಾರ ಹೆಚ್ಚು ಅಂದಾಗ ಹೆಚ್ಚು ಅಥವಾ ವೃದ್ಧಿಸು ಇಮ್ಮಡಿಯಾಗು ಅನ್ನುವಂತಹ ಪದಗಳು ಬರ್ತಾ ಇವೆ. ಮಿಡಿ ಮಿಡಿ ಅಂತಂದ್ರೆ ಹೀಚು ಅಂದ್ರೆ ಕಾಯಿಗಿಂತ ಮೊದಲು ಅಂದ್ರೆ ಹೂವು ಆದ ತಕ್ಷಣ ಬರುವಂತಹ ಒಂದು ಭಾಗವನ್ನು ನಾವು ಹೀಚು ಅಂತ ಕರಿತಿದ್ದೇವೆ. ಇನ್ನ ನಿಮ್ಮೆಲ್ಲರೂ ಕೂಡ ಬರ್ತಿರುವಂತದ್ದು ವರ್ಣ ಅಂದ್ರೆ ಅಕ್ಷರ ಅಂತ ಕರಿತಿದ್ದೇವೆ. ಮುನಿ ಅಂದ್ರೆ ತಪಸ್ವಿ ಅಂತ ಕರಿತೇವೆ, ತಾಪಸ ಅಂತ ಕೂಡ ತಪಸ್ವಿ ಅಂತ ಕರಿತಿದ್ದೇವೆ. ಇನ್ನ ಸಾಧನ ಅಂತಂದ್ರೆ ಸಹಾಯ, ಹೀಗೆ ಅನೇಕ ಈ ಪದಗಳ ಅರ್ಥವನ್ನು ನಾವು ನೋಡ್ತಾ ಈ ಪದ್ಯವನ್ನ ನೋಡೋಣ. ಹಿತವಂ ತೋರುವನ ಆತ್ಮ ಬಂದು ಪರವ ಆತಂ ತಂದೆ ಸದ್ಧರ್ಮದ ಆ ಸಖಿಯೇ ಸರ್ವಕ್ಕೆ ಸಾಧನಂ, ಕಲಿಸಿದಾತಂ ವರ್ಣ ಮಾತ್ರಂ ಗುರು ಶ್ರುತಿ ಮಾರ್ಗಂ ಬಿಡದಾತ ಸೂರ್ವತಿ ಮಹಾಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗತಿ ದಾತನೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಪ್ರಜೆಯಂ ಪಾಲಿಸ ಬಲ್ಲುನಾಥಂ ಅರಸಂ ಕೈಯಾಶಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯಿ ಸಲಹ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೆ ಭಟಂ ನಿರ್ಭೀತ ತಾನಾಭವಂ ದ್ವಿಜನಾಚಾರತಿಯುಳ್ಳವಂ ಹರಹರ ಶ್ರೀ ಚಂದ್ರಸೋಮೇಶ್ವರ. ಅತಿ ಗಂಭೀರನಾದಾರ ಧೀರನು ಮಹಾಸಂಪನ್ನ ಸತ್ಯಾತ್ಮನು ಊರ್ಜಿತ ನಾನಾ ಲಿಪಿ ಭಾಷೆಯೋಳ್ ಪರಿಚಿತಂ ಲಂಚಕ್ಕೆ ಕೈ ನೀಡದವಂ ವ್ರತ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಗಳಂ ಬಲ್ಲವಂ ಪತಿಕಾರ್ಯಂ ವರ ಮಂತ್ರಿಯೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಕೊನೆಯದಾಗಿ ಇನ್ನೊಂದು ಪದ್ಯ ನೋಡಿ, ಉಡುರಾಜ್ಯಂ ಕಳೆಗುಂದಿ
ವ್ಯರ್ಚಿಹನೆ ರುಗ್ರೋಧ ಬೀಜಂ ಖಲಂ ಸಿಡಿದು ಪೆರ್ಮರನಾಗದೆ ಎಲಗರು ಎತ್ತಾಗದೆ ಲೋಕದೊಳ್ ಬಿಡಿ ಪಣ್ಣಾಗದೆ ದೈವನೊಳ್ಮೆ ಇರಲ ಆ ಕಾಲಕ್ಕೆ ತಾಂ ಬಡವನು ಬಲ್ಲಿದನಾಗದೆ ಹರಹರ ಶ್ರೀ ಚನ್ನಸೋಮೇಶ್ವರ ಎನ್ನುವಂತಹ ಈ ಪದ್ಯ ಅತ್ಯಂತ ಈ ಸಮಾಜಕ್ಕೆ ಈ ಸಮಾಜವನ್ನು ಸಮಾಜಮುಖಿಯಾಗಿ ನಾವು ಹೇಗೆ ನಮ್ಮ ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನೊಳಗೆ ನಮಗೆ ಕೆಲವೊಂದಿಷ್ಟು ನೀತಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ನೀಡತಕ್ಕಂಥ ಈ ಪದ್ಯ ಇದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಇದಕ್ಕಿಂತ ಮುಂಚೆ ನೀವು ನಾಳೆ ದಿವಸ ಈ ತರಗತಿ ನಾನು ಬಂದು ಈ ತರಗತಿ ಆರಂಭ ಮಾಡುವುದಕ್ಕಿಂತ ಮುಂಚೆ ತಾವೆಲ್ಲರೂ ಮನೆಯಲ್ಲಿ ಕುಳಿತುಕೊಂಡು ಇದರ ಸಮರ್ಪಕವಾಗಿರ್ತಕ್ಕಂಥ ಭಾಷಣವನ್ನು ನೀವೆಲ್ಲರೂ ಕೂಡ ಮಾಡಿಕೊಂಡು ಬರಬೇಕು ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.